ಕಾಂಗ್ರೆಸ್ ಪಕ್ಷದ ಸೇವಾಕಾಂಕ್ಷಿ ಆರ್ ರುದ್ರಯ್ಯನವರ ಕಾರ್ಯಾಲಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯುತ್ಸವ ಆಚರಿಸಲಾಯಿತು. ಸಮಾಜದಲ್ಲಿ ಪಿಡುಗಾಗಿದ್ದ ಅಸಮಾನತೆಯನ್ನು ತೊಡೆದುಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅವರು ದಲಿತರ ಸರ್ವಾಂಗೀಣ ಏಳಿಗೆಗಾಗಿ ಪಣತೊಟ್ಟಿದ್ದರು. ಸಮಾಜ ನಿರ್ಮಾಣಕ್ಕೆ ಅವರು ನೀಡಿದ ಮಹತ್ವದ ಕೊಡುಗೆ ಅಪಾರವಾದುದು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯೋತ್ಸವದಂದು ಅವರ ಆದರ್ಶದಲ್ಲಿ ಸಾಗೋಣ ಎಂದು ಆರ್ ರುದ್ರಯ್ಯನವರು ಹೇಳಿದರು. ಇನ್ಕಮ್ ಟ್ಯಾಕ್ಸ್ ಮತ್ತೆ ದೇಶದ ಸಂಪತ್ತನ್ನು ಹೊರಗಡೆ ಹೋಗಿರ್ತಕ್ಕಂಥದ್ದು ಇಂಥವ್ರ ಕಂಡು ಹಿಡಿಯಲಿಕ್ಕೆ ಇಟ್ಟಂತ ಇಲಾಖೆ ಇವತ್ತು ನೀವು ಚುನಾವಣೆ ನಿಂತು ನಾಳೆ ನಿಮ್ಮ ಮನೆಗೆ ಬರ್ತಾನೆ ಅಂದ್ರೆ ಇದು ಮಿಸ್ಯೂಸ್ ಆಗ್ತಾ ಇರೋದು, ಪವರ್ ಹೆಂಗ್ ಮಿಸ್ಯೂಸ್ ಮಾಡ್ತಾ ಇದಾರೆ ಅಂತೇಳಿ. ಹಾಗಾಗಿ ಈ ಕಾನ್ಸ್ಟಿಟ್ಯೂಷನ್ನ ಆಳೋ ವರ್ಗ ಯಾವುದು ಉತ್ತಮವಾಗಿ ಜನ ಬಗ್ಗೆ ದೇಶದ ಬಗ್ಗೆ ಕಾಳಜಿ ಇರ್ತದೋ ಜನತೆ ಬಗ್ಗೆ ಕಾಳಜಿ ಇರ್ತದೋ ಇಂಥವ್ರ ಕೈಗೆ ಹೋದಾಗ ಮಾತ್ರ ಇದು ಯಶಸ್ವಿ ಮತ್ತೆ ಅನುಕೂಲಕರವಾದಂತ ಒಂದು ಕಾನ್ಸ್ಟಿಟ್ಯೂಷನ್ ಆಗ್ತದೆ. ಈ ದುಷ್ಟರ ಕೈಗೆ ಹೋದ್ರೆ ಅದು ಉಪಯೋಗ ಆಗುದಿಲ್ಲ. ಅದನ್ನೇ ಅವ್ರು ಹೇಳಿದ್ರು, ಒಳ್ಳೆಯವರು ಆಳೋ ವರ್ಗ ಒಳ್ಳೆಯವರು ಇದ್ರೆ ಮಾತ್ರ ಇದು ಉತ್ತಮವಾದ ಕಾನ್ಸ್ಟಿಟ್ಯೂಷನ್, ಆಳ ವರ್ಗ ದುಷ್ಟರ ಕೈಗೆ ಹೋದ್ರೆ ಇದು ವರ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಈ ವೇಳೆ ಪಕ್ಷದ ಹಿರಿಯ ಮುಖಂಡರಾದ ಸಂಗಣ್ಣ ಬಯ್ಯಾಪುರ್, ಶರಣಪ್ಪ ಮೇಟಿ, ಎನ್ ಬಸವರಾಜ್, ಬಸನಗೌಡ ಪಾಟೀಲ್ ಕರಡಕಲ್, ಶ್ರೀಮತಿ ಗಿರಿಜಮ್ಮ, ಶ್ರೀಮತಿ ಪ್ರಮೋದಿನಿ, ಶ್ರೀಮತಿ ಈರಮ್ಮ, ನೀಲಮ್ಮ, ಪಿಡ್ಡಪ್ಪ ನಾಯಕ್, ಶ್ರೀಶೈಲ ಅಂಗಡಿ, ವೀರೇಶ್ ಎರಡೋನ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು.